ನನ್ನ ಹೆಸರು ವಿನಯ್ ಕುಮಾರ್, ನಾನು ಹತ್ತನೇ ತರಗತಿಯಲ್ಲಿ ಓದಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಹತ್ತಿಕೆರೆ. ನನ್ನ ಹೆಸರು ಅಜಯ್ ಕೇರಳ, ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸತೀಶ್, ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುತ್ತಿರುವ ಚಟುವಟಿಕೆ ಹೆಸರೇನೆಂದರೆ ಅಂತರುಷ್ಣಕ ಮತ್ತು ಬಹಿರುಷ್ಣಕವನ್ನು ಪರೀಕ್ಷಿಸುವುದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲು 4 ಬೀಕರ್ಗಳು ಬೇಕಾಗುತ್ತದೆ. ಅದನ್ನು ABC ಮತ್ತು D ಗುರುತಿಸಿಕೊಳ್ಳೋಣ. ABCಗಳಿಗೆ 25 ml ನೀರನ್ನು ಹಾಕಲು ಒಂದು ಅಳತೆ ಜಾರ್, ಅಳತೆ ಮಾಡುವ ಜಾರ್ ಮತ್ತು ನೀರು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು ಎ ಬೀಕರ್ ಒಳಗೆ ಸೇರಿಸಲು ಪೊಟ್ಯಾಸಿಯಂ ಸಲ್ಫೇಟ್, ಬಿ ಬೀಕರ್ಗೆ ಸೇರಿಸಲು ಅಮೋನಿಯಂ ನೈಟ್ರೇಟ್ ಮತ್ತು ಸಿಗೆ CO2 ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಸೇರಿಸೋಣ. ಮತ್ತು ಅದನ್ನು ಮೊದಲು ತಾಪವನ್ನು ಅಳೆಯಲು ಡಿಜಿಟಲ್ ಥರ್ಮೋಮೀಟರ್. ಇಷ್ಟೆಲ್ಲ ಸಾಮಗ್ರಿಗಳು ಈ ಮಾದರಿಯನ್ನು ಮಾಡಲು ಬೇಕಾಗುತ್ತದೆ. ಮೊದಲು ಎ ಬಿ ಸಿ ಜಾರ್ಗಳಿಗೆ 25 ml ನೀರು ಹಾಕೋಣ. ಈ ಬೀಕರ್ನಲ್ಲಿ 25 ml ನೀರನ್ನು ಸೇರಿಸೋಣ. ಈ ಬೀಕರ್ನಲ್ಲಿ ತಾಮ್ರ ಸಲ್ಫೇಟ್ ಅನ್ನು ಸೇರಿಸೋಣ. ಈಗ ಎ ಬೀಕರ್ನಲ್ಲಿರುವ ಉಷ್ಣತೆಯನ್ನು ಅಳೆಯೋಣ. ಎ ಬೀಕರ್ನಲ್ಲಿ 27 ಉಷ್ಣತೆ ಇದೆ. ಅದನ್ನು ಒಂದು ದಾಳಿಯಲ್ಲಿ ದಾಖಲಿಸೋಣ. ಬಿ ಬೀಕರ್ನಲ್ಲಿ ಉಷ್ಣತೆಯನ್ನು ಅಳೆಯೋಣ. ಬಿ ಬೀಕರ್ನಲ್ಲೂ ಸಹ 27 ಉಷ್ಣಾಂಶವಿದೆ. ಸಿ ಬೀಕರ್ನಲ್ಲಿ 27 ನಂತರ ಎ ಬೀಕರ್ ನಲ್ಲಿ ಸ್ವಲ್ಪ ಪೊಟ್ಯಾಸಿಯಂ ಸಲ್ಫೇಟ್ ಅನ್ನು ಹಾಕೋಣ. ಎರಡು ಚಮಚದಷ್ಟು ಬಿ ಬೀಕರ್ ನಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನು ಗಾಜಿನ ಗಡಿ ಸಹಾಯದಿಂದ ಎ ಬಿ ಕರ್ನಲ್ಲಿ ಹಾಕಿದನ್ನು ಕಲಪೋಣ. ಬಿ ಬಿ ಕರ್ನಲ್ಲಿ ಈಗ ತಾಪಮಾನವನ್ನು ಪರೀಕ್ಷಿಸೋಣ. ಮೊದಲು 27 ಇತ್ತು, ಈಗ 26 ಆಗಿದೆ. ಬಿ ಬೀಕರ್ನಲ್ಲಿ ಮೊದಲು 27 ಇತ್ತು, ಈಗಲೂ 27 ಇದೆ. ಸಿ ಬೀಕರ್ನಲ್ಲಿ ಮೊದಲು 27 ಇತ್ತು, ಈಗ 26 ಆಗಿದೆ. ಡಿ ಬೀಕರ್ನಲ್ಲಿ ಮೊದಲು 27 ಇತ್ತು, ಈಗ 30 ಆಗಿದೆ. ಸಿ ಬೀಕರ್ನಲ್ಲಿ ABC ಮತ್ತು ಡಿ ಬೀಕರ್ನಲ್ಲಿ ಅಂತಿಮವಾಗಿ ತಿಳಿಯುವುದೇನೆಂದರೆ ಎ ಬೀಕರ್ನಲ್ಲಿ ಶಕ್ತಿಯು ಏರಿಕೆಯಾಗಿ ಮೊದಲು 27 ಇತ್ತು, ಈಗ 26 ಆಗಿ ಏರಿಕೆಯಾಗಿದೆ. ಬಿ ಬೀಕರ್ನಲ್ಲಿ ಮೊದಲು 27 ಇತ್ತು, ನಂತರವೂ ಅಷ್ಟೇ ಇದೆ. ಸಿ
ಬೀಕರ್ ನಲ್ಲಿ ಮೊದಲು 27 ಡಿಗ್ರಿ ಸೆಲ್ಸಿಯಸ್ ಇತ್ತು, ನಂತರ 26 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಮತ್ತು ಸಿ ಈ ಕ್ರಿಯೆಗಳು ಅಂತರಾಷ್ಟ್ರೀಯ ಕ್ರಿಯೆ ಆಗಿವೆ. ಡಿ ಬೀಕರ್ ನಲ್ಲಿ ಮೊದಲು 27 ಡಿಗ್ರಿ ಸೆಲ್ಸಿಯಸ್ ಇತ್ತು, ನಂತರ 30 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಹಾಗಾಗಿ ಇದು ಉಷ್ಣವನ್ನು ಬಿಡುಗಡೆ ಮಾಡುವುದರಿಂದ ಇದನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು. ಈ ಕ್ರಿಯೆಯಲ್ಲಿ ಅಂತಿಮವಾಗಿ ತಿಳಿಯುವುದೇನೆಂದರೆ ವಸ್ತುವು ಶಕ್ತಿಯ ಹೀರಿಕೆಯಾಗುತ್ತದೆ. ಆ ವಸ್ತುವನ್ನು ಆ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಎನ್ನುವರು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆಯಾಗುತ್ತದೆ ಅದನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು. ಧನ್ಯವಾದ.